ವಿಮೋಚನಕಾಂಡ 8:25 ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ, ನೀವು ಹೋಗಿ ಈ ದೇಶದೊಳಗೆ ನಿಮ್ಮ ದೇವರಿಗೆ ಯಜ್ಞ ಮಾಡಬಹುದು ಅಂದನು. ಮೋಶೆ, ಹಾಗೆ ಮಾಡುವುದು ಯುಕ್ತವಲ್ಲ. ನಮ್ಮ ದೇವರಾದ ಯಹೋವನಿಗೆ ನಾವು ಯಜ್ಞದಲ್ಲಿ ಕೊಡುವ ಆಹುತಿ ಐಗುಪ್ತರಿಗೆ ನಿಷೇಧ. ಇಗೋ, ಐಗುಪ್ತರು ತಿಳ್ಕೊಂಡಿರುವ ಆಹುತಿಯನ್ನು ನಾವು ಅವರ ಕಣ್ಣೆದುರಿನ ಮುಂದೆ ಮಾಡಿದರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಕಲಿಸುವರಲ್ಲವೇ. ನಾವು ಅರಣ್ಯದಲ್ಲಿ 3 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯಹೋವನು ಆಜ್ಞಾಪಿಸುವ ಪ್ರಕಾರ ಆತನಿಗೆ ಯಜ್ಞಾರ್ಪಿಸಬೇಕು ಅನ್ನಿರಿ. ಅದಕ್ಕೆ ಫರೋಹನು, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು. ಏನಂತಾನೆ ಗೊತ್ತಾ? ಸರಿ ಸರಿ ಸರಿ, ನೀವು ಹೋಗ್ತೀರಾ? ದೇವರನ್ನು ಆರಾಧಿಸ್ತೀರಾ? ಹೌದು, ನಾವು ದೇವರನ್ನು ಆರಾಧಿಸ್ತೇವೆ. ಒಂದು ಕೆಲಸ ಮಾಡಿ, ನೀವು ನನ್ನ ಪ್ರಜೆಗಳಾಗಿಯೇ ಇರ್ರಿ, ನೀವು ನನ್ನ ದೇಶದಲ್ಲಿಯೇ ಇರ್ರಿ. ನನ್ನ ದೇಶದಲ್ಲಿಯೇ ಇರುತ್ತಾ, ನನ್ನ ಪ್ರಜೆಗಳಾಗಿಯೇ ಇರುತ್ತಾ ನಿಮ್ಮ ದೇವರನ್ನು ಆರಾಧಿಸಿ. ಅದರ ಅರ್ಥ ನಿಮಗೆ ಗೊತ್ತಾ? ಸೈತಾನ ಹೇಳ್ತಾ ಇದ್ದಾನೆ, ಕ್ರೈಸ್ತ ಬ್ರದರ್ಸ್, ಕ್ರೈಸ್ತ ಸಿಸ್ಟರ್ಸ್, ನೀವು ನನ್ನ ಮಕ್ಕಳಾಗಿಯೇ ಇರ್ರಿ. ನೀವು ನಾನು ಹೇಳಿದಂತೆಯೇ ಈ ಪಾಪಿಷ್ಟ ಜೀವಿತವನ್ನು ಜೀವಿಸಿರಿ. ನನ್ನ ಗುಲಾಮತನದಲ್ಲಿಯೇ ಇದ್ದು, ನನ್ನ ಪರಿಪಾಲನೆದಲ್ಲಿಯೇ ಇದ್ದು, ಲೋಕದಲ್ಲಿಯೇ ಇದ್ದು, ಲೋಕದಲ್ಲಿದ್ದು ಪಾಪದಲ್ಲಿಯೇ ಇರುತ್ತಾ ದೇವರನ್ನು ಆರಾಧಿಸಿ. ಚೆನ್ನಾಗಿದೆಯಲ್ಲ? ಈ ದಿವಸ ಈ ಮಾತು ಕೇಳಿಸಿಕೊಳ್ಳುವರಲ್ಲಿ ಎಷ್ಟು ಜನ ಇಲ್ಲರಿ? ಈ ದಿನ ಈ ರೀತಿಯಾಗಿ ಸೈತಾನನ ಮಾತು ಕೇಳಿ, ಸೈತಾನನ ಕೆಲಸ ಮಾಡಿ, ಸೈತಾನನಿಗೆ ಒಳಪಟ್ಟು ಲೋಕದಲ್ಲಿ ಜೀವಿಸುತ್ತಾ, ಲೋಕಾನುಸಾರವಾಗಿ ಬದುಕುತ್ತಾ ಸಭೆಗೆ ಹೋಗಿ ದೇವರನ್ನು ಆರಾಧಿಸುವವರು ಇಲ್ಲ ಅಂತೀರಾ? ಇಲ್ಲ ಅಂತೀರೇನ್ರಿ? ನನ್ನ ಕಣ್ಣಾರೆ ನೋಡಿದ್ದೇನೆ, ಪಾಪದಲ್ಲಿ ಜೀವಿಸ್ತಾರೆ,
ಲಂಚ ತೆಗೆದುಕೊಳ್ತಾರೆ, ಕುಡಿಯುತ್ತಾ ಇರುತ್ತಾರೆ. ಭಾನುವಾರವಾದರೂ ಸಭೆಗೆ ಬಂದು ದೊಡ್ಡದಾಗಿ ನಟಿಸ್ತಾರೆ. ಕಣ್ಣು ಕೆಂಪಗಾಗಿರ್ತವೆ. ಬೆಳಗ್ಗೆ ಬಂದ ಕೂಡಲೇ ಕಾಣಿಕೆ ಚೀಲಿಗಳನ್ನು ಹಿಡ್ಕೊಳ್ತಾರೆ. ಕಣ್ಣು ನೋಡಿದ್ರೆ ಕೆಂಪಗಾಗ್ಬಿಟ್ಟಿವೆ. ಬಾವು ಬಂದಿರ್ತವೆ. ಕಾರಣ ಏನು ಗೊತ್ತಾ? ರಾತ್ರಿಯೆಲ್ಲ ಫುಲ್ಲು ಕುಡಿಯೋದು. ಇವರು ಯಾವ ಟೈಪ್ ಗೊತ್ತಾ ನಿಮಗೆ? ಕ್ರಿಸ್ಮಸ್ ಬಂದರೆ ಮನೆ ಮೇಲ್ಗಡೆ ಸ್ಟಾರ್, ಮನೆ ಒಳಗಡೆ ಬಾರನ್ನು ಹಾಕಿಕೊಳ್ತಾರೆ. ಪಾಪಿ ಜನ. ಬರ್ತದಲ್ಲ ಮುಂದಿನ ತಿಂಗಳು ಏನು ಮನೆ ಮೇಲ್ಗಡೆ ಸ್ಟಾರು, ಮನೆ ಒಳಗೆ ಬಾರು, ಹೀಗೆ ಇಟ್ಟುಕೊಳ್ಳುವವರು ನರಕಕ್ಕೆ ಹೋಗ್ತಾರೆ. ಮರ್ತೋಗ್ಬೇಡ್ರಿ. ಸೈತಾನ್ ಹೇಳ್ತಾನೆ, ನೀವು ನನ್ನ ಪರಿಪಾಲನೆಯಲ್ಲಿಯೇ ಇರ್ರಿ, ನೀವು ನನ್ನ ದೇಶದಲ್ಲಿಯೇ ಇರ್ರಿ, ನೀವು ನನ್ನ ಜನರಾಗಿಯೇ ಇರ್ರಿ, ದೇವರನ್ನು ಆರಾಧಿಸ್ಕೊಳ್ರಿ. ಈ ದಿನಗಳಲ್ಲಿ ಅಂಥವರಿಲ್ವಾ? ಭಾನುವಾರ ಸಭೆಗೆ ಬರ್ತಾರೆ, ಚೆನ್ನಾಗಿ ಆತ್ಮೀಯರಂತೆ ಕಾಣಿಸ್ತಾರೆ. ಸೋಮವಾರದಿಂದ ಶನಿವಾರದವರೆಗೂ ನೀಚವಾದ ಪ್ರತಿ ಪಾಪ ಕೆಲಸಕ್ಕಾಗಿ ಒಳಪಡುತ್ತಾರೆ. ಸೈತಾನನ ಸಂಬಂಧಿಗಳಾಗಿ ಜೀವಿಸ್ತಾರೆ. ದೇವರ ಮಕ್ಕಳಾಗಿ ಪರಿಶುದ್ಧ ಆಲಯದಲ್ಲಿ ಕಾಣಿಸಿಕೊಳ್ತಿರ್ತಾರೆ, ಇಲ್ಲವೇ? ಯಾರು ಗೊತ್ತಾ ಇವರು? ಸೈತಾನನ ಮಕ್ಕಳು ಇದ್ದಾರಾ? ಅಂಥವರು ಈ ದಿನಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ, ಆತ್ಮೀಯರಾಗಿ, ಪ್ರಾರ್ಥನಾಪೂರ್ವಕರಂತೆ ನಟಿಸುತ್ತಾ ಸಭೆ ಹೊರಗೆ ಬಂದ ಕೂಡಲೇ ಸೈತಾನನಿಗೆ ಸಂಬಂಧಿಸಿದವರಂತೆ, ಪಾಪ ಜನರಂತೆ ಜೀವಿಸೋರಿಲ್ಲವೇ? ಇದು ಸೈತಾನನ ಎರಡನೇ ಒಳಸಂಚು. ದೇವರೊಂದಿಗೆ ಹೇಳ್ತಿದ್ದಾನೆ ಸೈತಾನು, ಇಗೋ ನಿನ್ನ ಜನರು ನನ್ನ ಬಳಿಯೇ ಇರಬೇಕು, ನನ್ನ ಅಧೀನದಲ್ಲಿರಬೇಕು, ನನ್ನ ಪರಿಪಾಲನೆಯಲ್ಲಿರಬೇಕು. ಒಂದು ವೇಳೆ ಆರಾಧಿಸಬೇಕಂದ್ರೆ ಆರಾಧಿಸ್ಕೊಂತ ಹೇಳು. ಅವರನ್ನು ಮಾತ್ರ ಪೂರ್ತಿಯಾಗಿ ನನ್ನಿಂದಾಗಲಿ, ನನ್ನ ದೇಶದಿಂದಾಗಲಿ, ನನ್ನ ಪರಿಪಾಲನೆಯಿಂದಾಗಲಿ, ನನ್ನ ಅಧಿಕಾರದಿಂದಾಗಲಿ ಅವರನ್ನು ದೂರಕ್ಕೆ ಕಳುಹಿಸೋದೇ ಇಲ್ಲ. ಈ ದಿವಸ ಸೈತಾನನ ಸವಾಲನ್ನು ಅಂಗೀಕರಿಸುತ್ತೀಯೋ ಇಲ್ಲವೇ? ಜೀವವುಳ್ಳ ದೇವರನ್ನು ಸೇವಿಸಲು ಸೈತಾನನಿಂದ ಸಂಬಂಧ ಮುರಿದುಕೊಂಡು ಈ ದಿನದಿಂದ ನೀನು ಹಾಗಿದ್ರೆ ದೇವರಿಗೆ ಮಗುವಾಗಿರ್ತಿ, ನೀತಿವಂತನಾಗಿರ್ತಿ, ಪರಿಶುದ್ಧನಾಗಿರ್ತಿ, ದೇವರ ಮಗುವಾಗಿರ್ತಿ. ಅದಲ್ಲದೆ ಆತ್ಮೀಯರ ಮುಂದೆ ಮೊಲದ ಹಾಗೆ, ಪಾಪಿ ಜನರ ಮುಂದೆ ಹಂದಿ ಹಾಗೆ ಎರಡು ಜೀವಿತ ನಾನು ಜೀವಿಸ್ಲಿಕ್ಕಾಗಲ್ಲ. ಎರಡು ರೀತಿಯ ಜೀವಿತ ಜೀವಿಸ್ಲಿಕ್ಕಾಗಲ್ಲ. ಒಂದು ಕಡೆ ಭಾನುವಾರ ದೇವರನ್ನು ಸಂತೋಷಪಡಿಸುತ್ತಾ, ಇನ್ನೊಂದು ಕಡೆ ಸೈತಾನನ ಮನುಷ್ಯರಿಗೆ ಉಳಿದ ದಿನಗಳಲ್ಲಿ ಸಂತೋಷಪಡಿಸುವಂತೆ ಈ ದುರ್ಮಾರ್ಗನ ಹಾಗೆ ಬದುಕಲಿಕ್ಕಾಗಲ್ಲ. ನಾನು ಇಂದಿನಿಂದ ಒಂದೇ ಜೀವಿತ ಜೀವಿಸ್ತೇನೆ, ದೇವರ ಮಗನಾಗಿ ಜೀವಿಸ್ತೇನೆ. ಈ ನಟನೆಯ ಜೀವಿತ ನನಗೆ ಬೇಡ, ಈ ಅಪವಿತ್ರವಾದ ಜೀವಿತ ನನಗೆ ಬೇಡ, ನಾನು ದೇವರ ಮಗುವಾಗಿ ಜೀವಿಸ್ತೇನೆ ಎನ್ನುವವರು ಕೈ ತೋರಿಸ್ತೀರಾ? ಗಾಡ್ ಬ್ಲೆಸ್ ಯು. ಮೂರನೇ ಒಳ ಸಂಚು, 10:8-9 ವಚನ ಓದ್ತಿದ್ದೇನೆ ನೋಡ್ರಿ. 8ನೇ ವಚನ ಓದ್ತಿದ್ದೇನೆ. ಮೋಶೆ ಆರೋನರನ್ನು ಫರೋಹನು ತಿರುಗಿ ಕರೆಸಿ ಅವರಿಗೆ, ನೀವು ಹೋಗಿ ನಿಮ್ಮ ದೇವರಾದ ಯೆಹೋವನನ್ನು ಆರಾಧಿಸಿ ಬರಬಹುದು, ಆದರೆ ಯಾರು ಹೋಗಬೇಕೆನ್ನುತ್ತೀರಿ ಎಂದು ಕೇಳಿದನು. ಸರಿ, ಹೋಗ್ತೀನಂತಿರಲ್ಲ, ಹೋಗ್ರಿ. ದೇವರನ್ನು ಆರಾಧಿಸ್ತೀರಾ? ಆರಾಧಿಸಿ. ಪ್ರತಿ ವಾರವೂ ಹೋಗ್ತೀರಾ? ಹೋಗ್ರಿ. ದೇವರನ್ನು ಸೇವಿಸ್ತೀರಾ? ಸೇವಿಸ್ರಿ. ಫರೋ ಅಂತಾನೆ, ಸರಿ ಆಯ್ತು, ಆದರೆ ಯಾರ್ಯಾರು ಹೋಗ್ತಿದ್ದಾರೆ, ಯಾರ್ಯಾರು ಹೋಗ್ತಾರೆ? ಮೋಶೆ ಹೇಳ್ತಾನೆ, ಪ್ರತಿ ತಂದೆ, ಪ್ರತಿ ತಾಯಿ, ಮನೆಯಲ್ಲಿರುವ ಚಿಕ್ಕ ಮಕ್ಕಳು, ಮನೆಯಲ್ಲಿರುವ ಹಿರಿಯರು, ಮನೆಯಲ್ಲಿರುವವರೆಲ್ಲರೂ ದೇವರನ್ನು ಆರಾಧಿಸಲು ಹೋಗಬೇಕು. ಇದು ನಮ್ಮ ದೇವರ ಒಂದು ಆಜ್ಞೆ. ಮೂರನೇ ಒಳಸಂಚು, ಕೇಳ್ರಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ದೇವರ ಒಂದು ಆಜ್ಞೆ ಏನು? ದೇವರ ಒಂದು ಉದ್ದೇಶ ಏನು? ದೇವರ ಮಕ್ಕಳಾದ ನಾವು ಆತನಿಗೆ ಹೇಗೆ ಆರಾಧಿಸಬೇಕೆಂದು ಬಯಸುತ್ತಾನೆ? ಮೋಶೆ ಹೇಳ್ತಿದ್ದಾನೆ, 9ನೇ ವಚನ. ಅದಕ್ಕೆ ಮೋಶೆ, ನಾವು ಯೆಹೋವನಿಗೆ ಜಾತ್ರೆಯನ್ನು ನಡೆಸಬೇಕಾಗಿದೆ, ಆದ ಕಾರಣ ನಮ್ಮ ಹುಡುಗರು, ನಮ್ಮ ಮುದುಕರು ಎಲ್ಲರೂ ಹೋಗುತ್ತೇವೆ,
ಗಂಡು ಹೆಣ್ಣು ಮಕ್ಕಳನ್ನು ದನ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಫರೋಹನು, ಯಹೋವನ ದಯವು ನಿಮಗುಂಟಾಗಬೇಕೋ? ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಕಳುಹಿಸಿಕೊಡಬೇಕೋ? ನೋಡಿಕೊಳ್ಳಿರಿ, ನೀವು ದುರಾಲೋಚನೆ ಮಾಡಿಕೊಂಡವರು. ನಿಮ್ಮಲ್ಲಿ ಗಂಡಸರು ಮಾತ್ರವೇ ಹೋಗಿ ಯಹೋವನನ್ನು ಆರಾಧಿಸಿ. ದೇವರ ಉದ್ದೇಶ ಏನು? ಮನೆಯಲ್ಲಿರುವವರೆಲ್ಲರೂ ಬಂದು ದೇವರನ್ನು ಸೇವಿಸಬೇಕು. ದೇವರ ಯೋಚನೆಯನ್ನು ಕುಟುಂಬ ಸಹಿತವಾಗಿ ಬಂದು ದೇವರನ್ನು ಆರಾಧಿಸಬೇಕು. ಹೇಳ್ತೇನೆ, ಈ ದಿನ ಈ ವಾಕ್ಯವನ್ನು ಕೇಳುವವರಲ್ಲಿ ಎಷ್ಟು ಜನ ದೇವರ ಈ ಒಂದು ಇಷ್ಟವನ್ನು ನೆರವೇರಿಸುತ್ತೀರಿ? ನಾವು ಕುಟುಂಬವಾಗಿ ಹೋಗಿ ದೇವರನ್ನು ಸೇವಿಸುತ್ತೇವೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಕುಟುಂಬವಾಗಿ ಜೀವವುಳ್ಳ ದೇವರನ್ನು ಆಲಯಕ್ಕೆ ಹೋಗಿ ಸೇವಿಸುತ್ತೇವೆ ಎಂದು ಹೇಳುವಂಥವರು ಕೈಯೆತ್ತಿರಿ. ಕುಟುಂಬವಾಗಿ ಹೋಗಿ ಸೇವಿಸುತ್ತೇವೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಹಳ ಜನ ಕೈ ತೋರಿಸ್ಲಿಕ್ಕಾಗಿಲ್ಲ. ನಾವು ಕುಟುಂಬವಾಗಿ ಹೋಗಲಾಗುತ್ತಿಲ್ಲ. ಹೆಂಡತಿ ಹೋದರೆ ಗಂಡ ಹೋಗಲ್ಲ, ಗಂಡ ಸಭೆಗೆ ಹೋದರೆ ಹೆಂಡತಿ ಹೋಗೋದಿಲ್ಲ, ಗಂಡ ಒಂದು ಸಭೆಗೆ ಹೋದರೆ ಹೆಂಡತಿ ಇನ್ನೊಂದು ಸಭೆಗೆ ಹೋಗ್ತಾಳೆ, ಮಕ್ಕಳೇನೋ ಇನ್ನೊಂದು ಸಭೆಗೆ ಹೋಗ್ತಾರೆ. ಒಂದೇ ಕುಟುಂಬವು, ಆ ಕುಟುಂಬದಲ್ಲಿಯೇ ಐಕ್ಯತೆ ಇಲ್ಲ. ಮಕ್ಕಳು ದೇವರ ಸನ್ನಿಧಿಗೆ ಬರದಂತೆ ಇರುವುದು ಪೇರೆಂಟ್ಸ್ ಮಾತ್ರವೇ ಹೋಗುವುದು, ಇಲ್ಲವೇ ಪೇರೆಂಟ್ಸ್ ಹೋಗದೆ ಮಕ್ಕಳು ಮಾತ್ರವೇ ಹೋಗುವುದು. ಇದು ಸೈತಾನನ ಒಂದು ಒಳಸಂಚು. ಈ ದಿನ ಈ ಮಾತು ಕೇಳಿಸಿಕೊಳ್ಳುವ ಸಹೋದರ ಸಹೋದರಿ, ಫರೋಹ ಏನಂತಿದ್ದಾನೆ ಗೊತ್ತಾ? ಸರಿ ಸರಿ ಸರಿ, ಹೋಗ್ರಿ, ನಿಮ್ಮ ದೇವರನ್ನು ಆರಾಧಿಸ್ರಿ. ಆದರೆ ಒಂದು ಕಂಡೀಷನ್. ಏನು? ಮನೆಗೊಬ್ರು ಹೋದ್ರೆ ಸಾಕು. ಮನೆಗೆ ಒಬ್ರು ಹೋದ್ರೆ ಸಾಕು. ಯಾಕೆ ಎಲ್ಲರೂ ಹೋಗೋದು? ಯಾಕೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಬೇಕು? ಮನೆಗೊಬ್ರು ಹೋದ್ರೆ ಸಾಕು. ಈ ಒಳಸಂಚಿಗೆ ಒಳಪಟ್ಟವರು ನಮ್ಮಲ್ಲಿ ಎಷ್ಟೋ ಜನ, ಇಲ್ಲಿ ಕುಂತವರಲ್ಲಿ ಎಷ್ಟು ಜನನೋ ಮನೆಗೆ ಒಬ್ರೇ ಹೋಗ್ತಾರೆ. ಯಾಕಂತ? ಮತ್ತೆ ಸೈತಾನ್ ಹೇಳ್ದನಲ್ಲ, ಮತ್ತೆ ಸೈತಾನ್ ಹೇಳ್ದನಲ್ಲ. ಏನಂದನು? ಮನೆಗೊಬ್ರು ಹೋಗಿ. ಇದ್ದಾರ ಈ ದಿನಗಳಲ್ಲಿ ಈ ರೀತಿ ಸೈತಾನ ಒಳಸಂಚಿಗೆ ಹರ್ಕೊಂಡು ಹೋಗುವರು? ದಯವಿಟ್ಟು ಕೇಳಬೇಕು. ಯಹೋಶುವ ಹೇಳ್ತಾನೆ, ನಾನಾದರೂ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು. ಜಗ್ಗಯ್ಯ ಪೇಟಿನಲ್ಲಿ ಈ ದಿವಸ ಈ ವಾಕ್ಯವನ್ನು ಕೇಳುವ ಸಹೋದರ ಸಹೋದರಿ, ನೀನು ಸ್ವರವೆತ್ತಿ ಯಹೋಶುವನೊಂದಿಗೆ ಈ ಮಾತು ಹೇಳಬೇಕು. ಏನಂತ? ನಾನಾದರೂ ನಾನು ನನ್ನ ಮನೆಯವರು ಜೀವವುಳ್ಳ ಯಹೋವನನ್ನು ಸೇವಿಸ್ತೇವೆ ಎಂದು ಖಚಿತವಾಗಿ ನೀವು ಹೇಳಬೇಕು. ಹಾಗೆ ಹೇಳಬೇಕಂತ ದೇವ್ರು ಬಯಸ್ತಾರೆ. ಹಾಗೆ ಹೇಳಬೇಕೆಂದೇ, ನಿಮಗೆ ಹೇಳಬೇಕೆಂದೇ ದೇವ್ರು ನನ್ನ ಕಳಿಸಿದ್ದಾರೆ. ಅದಕ್ಕೆ ಬಂದಿದ್ದೇನೆ. ನೀವು ಕುಟುಂಬ ಸಹಿತವಾಗಿ ದೇವರನ್ನು ಆರಾಧಿಸಬೇಕು. ಹೆಂಡತಿ ಒಬ್ಳೇ ಹೋದ್ರೆ ಸರಿ ಹೋಗಲ್ಲ, ಗಂಡ ಒಬ್ಬನೇ ಹೋದ್ರೆ ಸರಿ ಹೋಗಲ್ಲ, ಒಬ್ಬ ಮಗ ಮಗಳು ದೇವ್ರ ಸನ್ನಿಧಿಗೆ ಹೋದ್ರೆ ಸರಿ ಹೋಗಲ್ಲ, ಕುಟುಂಬವಾಗಿ ಹೋಗಬೇಕು. ನಿಮಗೆ ನೆನಪಿದೆಯಾ, ಜಕ್ಕಾಯ ಮನೆಗೆ ಯೇಸು ಬಂದಾಗ, ಜಕ್ಕಾಯ ನಿನ್ನ ಮನೆಗೆ ರಕ್ಷಣೆ ಬಂತು. ಸರಿ, ಅಧಿಪತಿ ಪೌಲ ಸೀಲರ ಬಳಿಗೆ ದೀಪ ತಕ್ಕೊಂಡು ಬಂದು, ಸ್ವಾಮಿಗಳೇ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ಏನಿದೆ ನಿನ್ನ ಮನೆಯವರು ರಕ್ಷಣೆ ಹೊಂದುವಿರಿ. ಮನೆಯವರೆಲ್ಲ ಸಹಿತವಾಗಿ ರಕ್ಷಿಸಲ್ಪಡುವುದು ದೇವರ ಚಿತ್ತವಾಗಿದೆ. ಮನೆಯವರೆಲ್ಲ ಸಹಿತ ದೇವರನ್ನು ಸೇವಿಸುವುದು ದೇವರ ಉದ್ದೇಶ. ಈ ದಿವಸ ಕುಟುಂಬವಾಗಿ ದೇವರನ್ನು ಆರಾಧಿಸ್ತಿದೀಯಾ? ಕುಟುಂಬವಾಗಿ ದೇವರನ್ನು ಸೇವಿಸ್ತಿದೀಯಾ? ಕುಟುಂಬವಾಗಿ ಮನೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿದೀಯಾ? ಭಾನುವಾರ ಸಭೆಗೆ ಹೋಗುವುದು ಒಂದು ಭಾಗ, ಕುಟುಂಬವಾಗಿ ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು ಇನ್ನೊಂದು ಭಾಗ. ಕೇಳ್ತಿದ್ದೇನೆ, ನಮ್ಮಲ್ಲಿ ಎಷ್ಟು ಜನ ಕುಟುಂಬವಾಗಿ ಗಂಡ ಹೆಂಡತಿ ಮಕ್ಕಳು ಸೇರಿ ಮನೆಯಲ್ಲಿಯೇ ದೇವರನ್ನು ಆರಾಧಿಸುವಂತಹ ಅದ್ಭುತವಾದ ಆತ್ಮೀಯ ಸ್ಥಿತಿ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಇಷ್ಟೊತ್ತು ಕೈ ಎತ್ತಿದ್ರಲ್ಲ. ಕುಟುಂಬವಾಗಿ ಸಭೆಗೆ ಹೋಗಿ ಆರಾಧಿಸುತ್ತಿದ್ದೇವೆ, ಚೆನ್ನಾಗಿದೆ. ಮತ್ತು ಕುಟುಂಬದಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಮನೆಯಲ್ಲಿಯೇ ಒಂದು ಸುಂದರವಾದ ವೃತ್ತವಾಗಿ ಕೂತು ಗಂಡ ಹೆಂಡತಿ ಮಕ್ಕಳು ಸೇರಿ ಕುಟುಂಬವಾಗಿ ಪ್ರಾರ್ಥನೆ ಮಾಡುವ ರೂಢಿ ನಮ್ಮಲ್ಲಿ ಎಷ್ಟು ಜನರಿಗಿದೆ? ಸೈತಾನನ ಒಳಸಂಚು ಏನದು? ಎಲ್ಲರೂ ಆರಾಧಿಸುವುದು ಸಾಧ್ಯವಿಲ್ಲ, ಯಾರೋ ಮನೆಗೊಬ್ರು ಸಾಕು. ಮನೆಯಲ್ಲೆಲ್ಲರೂ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಒಬ್ರು ಮಾಡಿದ್ರೆ ಸಾಕು, ಹೆಂಡತಿ ಮಾಡಿದ್ರೆ ಸಾಕು, ಗಂಡ ಮಾಡಿದ್ರೆ ಸಾಕು. ಮನೆಯೆಲ್ಲ ಯಾಕೆ ಪ್ರಾರ್ಥಿಸಬೇಕು? ಮನೆಯಲ್ಲಿರುವ ಸದಸ್ಯರೆಲ್ಲ ಪ್ರಾರ್ಥಿಸಲು ಕೂತ್ಕೊಳ್ಳೋದು ಯಾಕೆ? ಇದು ಸೈತಾನನ ಒಂದು ಒಳಸಂಚು.
ಕೇಳ್ತಿದ್ದೇನೆ ಕ್ರೈಸ್ತ ಸಮಾಜವೇ, ಸೈತಾನನ ಒಳಸಂಚಿಗೆ ಬಲಿಯಾಗೋಣವೇ ಇಲ್ಲವೇ ದೇವರ ಚಿತ್ತಕ್ಕೆ ಒಳಗಾಗೋಣವೇ? ಇಲ್ಲಿವರೆಗೂ ತಿಳಿದೋ ತಿಳಿಯದೋ ಸೈತಾನನ ಒಳಸಂಚಿಗೆ ಒಳಗಾಗಿದ್ದೇವು. ಕುಟುಂಬವಾಗಿ ದೇವರ ಸಭೆಗೆ ಹೋಗ್ಲಿಕ್ಕಾಗ್ತಿಲ್ಲ, ಕುಟುಂಬವಾಗಿಯೇ ಮನೆಯಲ್ಲೇ ಕೂತ್ಕೊಂಡು ದೇವರನ್ನು ಆರಾಧಿಸಲು ಆಗ್ತಾ ಇಲ್ಲ. ಸೈತಾನನ ಒಳಸಂಚಿಗೆ ಸ್ವಲ್ಪ ಅವಕಾಶ ಕೊಟ್ಟೆವು. ಈ ದಿನವಾದರೂ ದೇವರನ್ನು ಆರಾಧಿಸಲು, ಕುಟುಂಬವಾಗಿ ಮನೆಯಲ್ಲಿ ದೇವರನ್ನು ಆರಾಧಿಸಲು. ನೀವು ಊಟ ಮಾಡುವಾಗ ಕುಟುಂಬವಾಗಿ ಊಟ ಮಾಡ್ತೀರಾ ಇಲ್ಲವಾದರೆ ಅವರವರ ಬ್ಯಾಟಿಂಗ್ ಅವರದ್ದೇನಾ? ಒಂದು ರೋಗ ಇದೆ. ಏನಂದ್ರೆ ಒಂದು ಕಡೆ ಬಡಿಸ್ತಾ ಇದ್ರೆ ಇನ್ನೊಂದು ಕಡೆ ಬ್ಯಾಟಿಂಗ್ ಆರಂಭಿಸ್ತಾರೆ. ಅಮ್ಮ ಬಡಿಸುತ್ತಿರ್ತಾಳೆ, ಇನ್ನೊಂದು ಕಡೆ ಬಾಯಲ್ಲಿ ಹಾಕಿ ತಿಂತಾ ಇರ್ತಾನೆ. ಸ್ವಲ್ಪ ಇರಪ್ಪ, ನಾನು ನಿಲ್ಸೋದಿಲ್ಲ, ಆ ತುಂಡು ನನಗೆ ಬೇಕು, ಆ ತುಂಡು ನನಗೆ ಬೇಕು, ಆ ದೊಡ್ಡ ತುಂಡು ನನಗೆ ಬೇಕು. ಎಲ್ಲಿ ಆ ದೊಡ್ಡ ತುಂಡು ಪಕ್ಕದವನಿಗೆ ಹೋಗ್ತದ ಅಂತೇಳಿ ಮೊದಲು ಬಾಯಲ್ಲಿ ಇಟ್ಕೊಳ್ತಾನೆ. ಈ ಗಿಳಿ ಪರದಾಟ ವ್ಯವಹಾರ ಸಾಧಾರಣ ಸಾಧ್ಯವೇ? ಯಾವಾಗ ನೀವು ಕೈ ಕೈ ಹಿಡ್ಕೊಳ್ತೀರೋ ಈಗ ಕೈ ಎಲ್ಲಿ ಹೋಗ್ತದೆ? ಈ ತುಂಡು ಎಳ್ಕೊಂಡು ತಿನ್ಲಿಕ್ಕೆ ಬಿಡಲ್ಲ. ಎಲ್ಲರೂ ಕೈಗೆ ಕೈ ಹಿಡ್ಕೊಳ್ಳೋದರಿಂದ ಮೊದಲು ಒಟ್ಟಿಗೆ ಸೇರಿ ಪ್ರಾರ್ಥಿಸ್ತಾರೆ. ಎರಡನೇದಾಗಿ ಆಮೇನ್ ಅಂತ ಹೇಳಿದ ನಂತರ ಸಮವಾಗಿಯೇ ಹಂಚಿಕೊಂಡು ಸಮವಾಗಿಯೇ ತಿಂತಾರೆ. ಒಟ್ಟಾಗಿ ಊಟ ಮಾಡುವುದು, ಒಟ್ಟಾಗಿ ಪ್ರಾರ್ಥಿಸುವುದು ಸೈತಾನನಿಗೆ ಹೊಟ್ಟೆ ಉರಿ, ಆತ್ಮೀಯರಿಗೆ ಅದೊಂದು ಆತ್ಮೀಯ ಸುಗ್ಗಿ. ನೀನು ಆತ್ಮೀಯ ಸುಗ್ಗಿ ಕೊಯ್ಯಬೇಕಾದ್ರೆ ಸೈತಾನನಿಗೆ ಹೊಟ್ಟೆ ಉರಿಬೇಕು. ಸೈತಾನನಿಗೆ ಹೊಟ್ಟೆ ಉರಿಬೇಕಾದ್ರೆ ನೀನು ಕುಟುಂಬವಾಗಿ ಕೂಡಲೇಬೇಕು, ಕುಟುಂಬವಾಗಿ ದೇವರನ್ನು ಆರಾಧಿಸಲೇಬೇಕು. ಸೈತಾನನ ಒಳಸಂಚು ಮೂರನೇದೇನು? ನೀವು ಹೋಗ್ರಿ, ಆದರೆ ಎಲ್ಲರೂ ಹೋಗಬೇಡಿ. ಪ್ರಾರ್ಥನೆ ಮಾಡ್ರಿ, ಸೇವಿಸ್ರಿ, ಆದರೆ ಎಲ್ಲರೂ ಬೇಡ, ಮನೆಗೆ ಒಬ್ರು ಮಾಡಿ. ಈ ಸೈತಾನನ ಒಳಸಂಚಿನಿಂದ ನಾವು ಹೊರಬರಬೇಕು. ದೇವರನ್ನು ಸೇವಿಸುವ ವಿಷಯದಲ್ಲಿ ಪ್ರತಿ ಕ್ರೈಸ್ತ ಕುಟುಂಬವು ಮನೆಯಲ್ಲಿ ಒಟ್ಟಾಗಿ ಪ್ರಾರ್ಥಿಸಬೇಕು, ಸ್ತುತಿಸಬೇಕು. ಕುಟುಂಬವಾಗಿ ಒಟ್ಟಾಗಿ ಪ್ರಾರ್ಥಿಸುವುದು ಒಳ್ಳೆಯದು. ತಾಯಿಯಾಗಿ ತಂದೆಯಾಗಿ ಮಕ್ಕಳೆಲ್ಲ ಸೇರಿ ಒಬ್ಬರ ಕೈ ಇನ್ನೊಬ್ಬರು ಹಿಡ್ಕೊಂಡಿರುವಾಗ ಅದು ಐಕ್ಯತೆಯನ್ನು ತೋರಿಸುತ್ತದೆ, ಸಮಾನತೆಯನ್ನು ಬೆಳೆಸುತ್ತದೆ, ಪ್ರೀತಿಯನ್ನು ಹಂಚುತ್ತದೆ, ಆತ್ಮೀಯತೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಈ ದಿನ ತೀರ್ಮಾನ ತೆಕ್ಕೊಳ್ಳೋಣವೇ? ಕುಟುಂಬವಾಗಿ ನಾವು ಕೂಡಿಕೊಳ್ತೇವೆ, ಕುಟುಂಬವಾಗಿ ಕೂಡಿ ಊಟ ಮಾಡ್ತೇವೆ, ಕುಟುಂಬವಾಗಿ ಸೇರಿ ಪ್ರಾರ್ಥನೆ ಮಾಡ್ತೇವೆ ಅನ್ನುವವರು ಕೈ ತೋರಿಸಿ. ನಾಲ್ಕನೇದು, ನಾಲ್ಕನೇ ಒಳಸಂಚು, 24ನೇ ವಚನ. ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯಹೋವನಿಗೆ ಆರಾಧಿಸಿ. ಈಗ ತಪ್ಪಿದ್ದಲ್ಲ, ಈ ಫರೋಹನಿಗೆ ತಪ್ಪಿದ್ದಲ್ಲ. ಮುಂಚೆ ಏನೋ ಹೆಚ್ಚು ಕೆಲಸ ಅಂದ, ಸರಿ ಹೋಗ್ಲಿಲ್ಲ, ಹೋಗ್ಲಿ ಬಿಡು ಅಂದ. ಆನಂತರವೇನೋ ಮನೆಗೆ ಒಬ್ರೇ ಅಂದನು. ಅದಕ್ಕಿಂತ ಮುಂಚೆ ಏನೋ ನನ್ನ ಬಳಿಯಲ್ಲೇ ಇದ್ದು ದೇವರನ್ನು ಆರಾಧಿಸಿ, ಸರಿ ಹೋಗ್ಲಿಲ್ಲ. ಅದಾದ ನಂತರ ಮನೆಗೆ ಒಬ್ರೇ ಅಂದ, ಸರಿ ಹೋಗ್ಲಿಲ್ಲ. ಈಗ ಕೊನೆಗೆ ಹೇಳ್ತಾನೆ ಏನಂತ? ನೀವು ಹೋಗ್ರಿ, ಹೋಗ್ರಿ. ಏನ್ ಮಾಡ್ಬೇಕು? ಹೋಗ್ರಿ, ನಿಮ್ ದೇವರನ್ನು ಆರಾಧಿಸಿ, ಸೇವಿಸಿರಿ, ಕುಟುಂಬವಾಗಿ ಹೋಗ್ರಿ, ಸೇವಿಸಿರಿ. ಆದರೆ ಬರೀ ಗೈಯಿಂದ ಹೋಗ್ರಿ. ಏನು? ಬರೀ ಗೈಯಿಂದ ಹೋಗ್ರಿ. ನಿಮ್ಮ ದೇವರ ಬಳಿಗೆ ಹೋಗಿರಿ, ಸಭೆಗೆ ಹೋಗಿರಿ, ಆರಾಧಿಸಿರಿ. ಏನು ಹೇಳ್ದ ನೋಡೋಣ ಬರ್ರಿ. ಫರೋ ಮೋಶೆಯನ್ನು ಕರೆಸಿ, ನೀವು ಹೋಗಿ ಯಹೋವನಿಗೆ ಸೇವಿಸಿರಿ. ನಿಮ್ಮ ಕುರಿಗಳು, ನಿಮ್ಮ ದನಗಳು ಮಾತ್ರವೇ ಇಲ್ಲೇ ಇರಬೇಕು. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಹೋಗ್ಬೋದು. ಚೆನ್ನಾಗಿದೆ ಈ ಕಂಡೀಷನು. ಏನು ಹೇಳ್ತಿದ್ದಾನೆ? ನೀವು ಹೋಗ್ರಿ, ನಿಮ್ಮ ದೇವರನ್ನು ಆರಾಧಿಸಿರಿ, ನಿಮ್ಮ ದೇವರನ್ನು ಮಹಿಮೆ ಪಡಿಸಿರಿ. ಆದರೆ ನಿಮ್ಮ ಕುರಿಗಳಾಗಲಿ, ನಿಮ್ಮ ಆಸ್ತಿಗಳಾಗಲಿ, ನಿಮ್ಮ ಕಾಣಿಕೆಯಾಗಲಿ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ದಯವಿಟ್ಟು ಕೇಳಬೇಕು ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದ ಹೊಂದಲು ದೇವರು ಕೊಟ್ಟ ಅದ್ಭುತವಾದ ಅವಕಾಶವು ನಾವು ದೇವರಿಗೆ ಕೊಡುವುದು. ಮರಿಬೇಡ್ರಿ, ನಿಮ್ಮ ಸಭೆಯಲ್ಲಿ ನಿಮ್ಮ ಸಭಾಪಾಲಕರು ಕೊಡ್ರಿ ಅಂತ ಹೇಳಿದ್ರೆ ನೀವು ಅಳ್ತೀರಿ. ಯಾವಾಗಲೂ ನಮ್ಮ ಪಾಸ್ಟರ್ ಕೊಡ್ರಿ ಕೊಡ್ರಿ ಇದೇ ಗೋಳು. ಹಾಗೆ ನೀವು ದುಃಖ ಪಡ್ತೀರಿ. ಹಾಗೆ ನೀವು ದುಃಖ ಪಡ್ತಿದ್ದರೆ ಕೇಳ್ರಿ, ಅದು ಸೈತಾನನ ಒಂದು ಉದ್ದೇಶವು. ಸೈತಾನನ ಒಳಸಂಚು ಏನು? ನೀವು ಹೋಗಿರಿ, ಆರಾಧಿಸಿ, ಸೇವಿಸಿ, ಪೂಜಿಸಿ, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ, ಕುಟುಂಬ ಸಮೇತ ಹೋಗಿ, ಆದರೆ ನಿಮ್ಮೊಂದಿಗೆ ಕಾಣಿಕೆ ಮಾತ್ರ
ತೆಗೆದುಕೊಂಡು ಹೋಗಬೇಡ್ರಿ. ಕಾಣಿಕೆ ತಕ್ಕೊಂಡು ಹೋದರೆ ಏನಾಗ್ತದೆ? ಕಾಣಿಕೆ ದೇವರಿಗೆ ಕೊಟ್ಟರೆ ಏನಾಗ್ತದೆ ನಿಮಗೆ ಗೊತ್ತಾ? ಏನಾಗ್ತದೆ? ದಶಮ ಭಾಗ ದೇವರ ಸೊತ್ತು. ಮಲಾಖಿ 3:10 ದೇವರು ಹೇಳಿದ್ದಾರೆ. ನಾನು ಬೇಗ ಹೇಳಿ ಮುಗಿಸ್ತೇನೆ, ದಯವಿಟ್ಟು ನೀವು ಮಲಾಖಿ ಪುಸ್ತಕ ನೋಡ್ತೀರಾ? ಮಲಾಖಿ 3:8-9 ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸೂವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿ. ಇದು ಸೇನಾಧೀಶ್ವರನಾದ ಯಹೋವನ ನುಡಿ ಎಂದು ಹೇಳ್ತಿದ್ದಾನೆ. ದೇವ್ರು ಹೇಳ್ತಾರೆ, ಸ್ಥಳ ಹಿಡಿಸಲಾರದಷ್ಟು ಆಶೀರ್ವಾದ ನಿಮಗೆ ಕೊಡ್ತೇನೆ. ಈಗ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಸ್ಥಳ ಹಿಡಿಸಲಾರದಷ್ಟು ವಿಸ್ತಾರವಾದ ಆಶೀರ್ವಾದಗಳು ಬೇಕು, ಕೈ ತೋರಿಸ್ರಿ. ಹಾಗಾದರೆ ಏನು ಮಾಡಬೇಕು? ಬೈಬಲಲ್ಲಿದೆ. ಏನು ಮಾಡಬೇಕು? ನಿಮ್ಮ ಸಂಪಾದನೆಯಲ್ಲಿ ದಶಮ ಭಾಗವನ್ನು 10 ತಗೊಂಡು ಬಂದು ಯಾರಿಗೆ ಕೊಡುವಂತಿದೆ? ಹೈದರಾಬಾದ್ಗಾ, ಬೆಂಗಳೂರಾ, ಚೆನ್ನೈಯ, ವಿಜಯವಾಡ, ವಿಶಾಖಪಟ್ಟಣನ, ಮುಂಬೈಯ, ಎಲ್ಲಿಗ್ರಿ ಹೋಗಬೇಕಾದದ್ದು? ಸ್ವಂತ ಸ್ಥಳದಲ್ಲಿರುವ ನಿನ್ನ ಸಭೆಗೆ ಮಾತ್ರವೇ ದಶಮ ಭಾಗವು ಹೋಗಬೇಕು. ಪ್ರತಿ ವಿಶ್ವಾಸಿ ತಿಳಿದುಕೊಳ್ಳಬೇಕಾದ ಅದ್ಭುತವಾದ ಸತ್ಯವು, ನನ್ನ ಆಲಯವು ಅಂದರೆ ನಿನ್ನ ಸಭೆಯು. ನೀನು ಯಾವ ಸಭೆಗೆ ಹೋಗುತ್ತೀಯೋ ಆ ನಿನ್ನ ಸಭೆಯಲ್ಲಿ ಅಲ್ಲಿ ಮಾತ್ರವೇ ನಿನ್ನ ದಶಮ ಭಾಗ ಕೊಡಬೇಕು. ಯಾವತ್ತೂ ಕೂಡ ಕಲ್ವರಿ ಟೆಂಪಲ್ಗೆ, ಕಲ್ವರಿ ಸ್ವರಕ್ಕೆ ನಿಮ್ಮ ದಶಮ ಭಾಗ ಕಳಿಸಬೇಡ್ರಿ. ಅದು ನನಗೆ ಆಶೀರ್ವಾದವಿಲ್ಲ, ಅದು ಒಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ನೀವು ಆಶೀರ್ವಾದಿಸಲ್ಪಡಬೇಕಾದರೆ, ನಿಮ್ಮ ಸಭೆ ಆಶೀರ್ವಾದ ಹೊಂದಬೇಕಾದರೆ ಕೊಡಬೇಕಾದದ್ದು ನಿಮ್ಮ ಸಭೆಯೊಳಗೆ, ನಿಮ್ಮ ಸಭೆಯೊಳಗೆ ನಿಮ್ಮ ದಶಮ ಭಾಗ ಕೊಡಬೇಕು. ದಯವಿಟ್ಟು ಬೇರೆ ಯಾರಿಗೂ ಕೊಡಬೇಡಿ. ನನಗೆ ದೇವರು ಕಲ್ವಾರಿ ಟೆಂಪಲ್ ಕೊಟ್ಟಿದ್ದಾರೆ. ಕಲ್ವಾರಿ ಟೆಂಪಲ್ ಸಭೆ ಸದಸ್ಯರು ತಮ್ಮ ದಶಮ ಭಾಗವನ್ನು ಕಲ್ವಾರಿ ಟೆಂಪಲಲ್ಲೇ ಕೊಡ್ತಾರೆ. ಅದಕ್ಕಾಗಿ ಈ ದಿವಸ ಈ ಸೇವೆ ಇಷ್ಟು ಬಲವಾಗಿ ಉಪಯೋಗಿಸಲ್ಪಡ್ತಿದೆ. ನಿಮ್ಮ ಸಭಾಪಾಲಕರು ಆಶೀರ್ವದಿಸಲ್ಪಡಬೇಕಾದ್ರೆ ನಿಮ್ಮ ಸಭೆ ಅಭಿವೃದ್ಧಿಯಾಗಬೇಕು, ನಿಮ್ಮ ಸಭಾ ಸೇವೆ ಬೆಳಿಬೇಕು ಅಂತ ಹೇಳುವುದಾದರೆ ಖಚಿತವಾಗಿ ನಿಮ್ಮ ದಶಮ ಭಾಗವನ್ನು ನಿಮ್ಮ ಸಭೆಯಲ್ಲೇ ಕೊಡ್ರಿ. ಸೈತಾನ ಹೇಳ್ತಾನೆ, ಫರೋ ಹೇಳ್ತಾನೆ, ನೀವು ಹೋಗ್ರಿ. ಆದರೆ ಬರಿಗೈಯಿಂದ ಹೋಗ್ರಿ. ದೇವರ ಸಭೆಗೆ ಬರಿಗೈಯಿಂದ ಹೋಗಬೇಡ್ರಿ. ದೇವರ ಸಭೆಗೆ ಬರಿಗೈಯಿಂದ ಹೋಗಬೇಡ್ರಿ. ನಿಮ್ಮೊಂದಿಗೆ ಶ್ರೇಷ್ಠವಾದ ಕಾಣಿಕೆ ತೆಗೆದುಕೊಂಡು ಹೋಗ್ರಿ. ಸೈತಾನನ ಒಳಸಂಚುಗಳನ್ನು ಒಡೆದು ಹಾಕೋಣ. ದೇವರ ಒಂದು ಚಿತ್ತವನ್ನು ನೆರವೇರಿಸೋಣ. ನಮ್ಮ ಸಭೆಯನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿಕೊಳ್ಳೋಣ. ಕುಟುಂಬವಾಗಿ ದೇವರನ್ನು ಆರಾಧಿಸಿ ದೇವರ ರಾಜ್ಯಕ್ಕೋಸ್ಕರ ಸಿದ್ಧರಾಗೋಣ. ಹೌದೆನ್ನುವರು ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಎಂಥ ಅದ್ಭುತವಾದಂಥ ವಾಕ್ಯವನ್ನು ನಿನ್ನ ಜನರಿಗೆ ತಿಳಿಸಿದಿ ತಂದೆಯೇ. ಸೈತಾನನ ಒಳಸಂಚೇನೆಂದು ನಮಗೆ ತಿಳಿಸಿದಿ. ಸೈತಾನನಿಗೆ ಸಂಬಂಧಿಸಿ ಜೀವಿಸುತ್ತಲೇ, ಅವನಿಗೆ ಗುಲಾಮನಾಗಿ ಇರುತ್ತಲೇ ನಿನ್ನನ್ನು ಆರಾಧಿಸಿ ನಟಿಸಿ ತಂದೆಯೇ ನಾಮಕಾರ್ಥಕ ಕ್ರೈಸ್ತರಾಗಿ ಜೀವಿಸಲು ಸಾಧ್ಯವಿಲ್ಲ. ಸೈತಾನ ಅದೇ ಹೇಳ್ತಿದ್ದಾನೆ, ನೀವು ನನ್ನ ಬಳಿಯೇ ಇರ್ರಿ, ನನ್ನ ರಾಜ್ಯದಲ್ಲಿಯೇ ಇರ್ರಿ. ಹಾಗೆಯೇ ದೇವರನ್ನು ಆರಾಧಿಸಿ. ಅಯ್ಯಾ, ಇದು ಒಳಸಂಚು. ನೀನು ಸೈತಾನನಿಂದ ಸಂಪೂರ್ಣವಾಗಿ ಸಂಬಂಧ ಮುರಿದುಕೊಳ್ಬೇಕು. ಕತ್ತಲೆಯಿಂದ ನಾವು ಬೇರೆಯಾಗಬೇಕು. ಕತ್ತಲಿಗೆ ಸಂಬಂಧಿಸಿದಂತೆ ಜೀವಿಸದೆ ಪರಿಶುದ್ಧರಾಗಿ ಜೀವಿಸಬೇಕು. ಹಾಗೆ ಜೀವಿಸುತ್ತಾ ನಿನ್ನನ್ನು ಸೇವಿಸಬೇಕು. ಅನ್ಯರ ಮಧ್ಯ ತಂದೆಯೇ ನಿನ್ನನ್ನು ಮಹಿಮೆ ಪಡಿಸಬೇಕು ಅಂತ ಜೀವಿತ ನಮಗೆ ಒದಗಿಸು. ಮನೆಗೆ ಒಬ್ರು ಹೋದ್ರೆ ಸಾಕು, ಇದು ಸೈತಾನನ ಒಳಸಂಚು. ಇಲ್ಲ, ಕುಟುಂಬ ಸಹಿತವಾಗಿ ರಕ್ಷಿಸಲ್ಪಡಬೇಕು. ಕುಟುಂಬ ಸಹಿತವಾಗಿ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಸಹಿತವಾಗಿ ನಿನ್ನನ್ನು ಸೇವಿಸಬೇಕು ಅಂತ ಭಾಗ್ಯ ನಮಗೆ ಕೊಡು. ಈ ದಿವಸ ಕುಟುಂಬವಾಗಿ ನಿನ್ನನ್ನು ಸೇವಿಸಲು ತಮ್ಮನ್ನು ತಾವು ಒಪ್ಪಿಸಿಕೊಡುತ್ತಿದ್ದಾರೆ. ಆ ಕುಟುಂಬಗಳನ್ನು ಮುದ್ರಿಸಿರಿ. ಕೊನೆಯದಾಗಿ ಹೋಗ್ರಿ, ಆದರೆ ಬರಿಗೈಯಿಂದ ಹೋಗ್ರಿ.
ನಾವು ನಿನ್ನ ಕೊಟ್ರೆ, ನಿನ್ನ ಸನ್ನಿಧಿಯಲ್ಲಿ ಕಾಣಿಕೆ ಕೊಟ್ರೆ ಸ್ಥಳ ಹಿಡಿಯಲಾರದಷ್ಟು ಆಶೀರ್ವಾದ ನೀವು ಒದಗಿಸುತ್ತೀರಿ. ನಾವು ಆಶೀರ್ವದಿಸಲ್ಪಡೋದು ಸೈತಾನನಿಗಿಷ್ಟ ಇಲ್ಲ. ಅದಕ್ಕೆ ಅವನು ಕಾಣಿಕೆ ಕೊಡದಂತೆ ಮಾಡ್ತಾನೆ. ಬರಿಗೈಯಿಂದ ಸಭೆಗೆ ನಮ್ಮನ್ನು ನಡೆಸುತ್ತಾನೆ. ಈ ಒಳಸಂಚಿನಿಂದ ನಾವು ಹೊರಗೆ ಬರಲು ಸಹಾಯ ಮಾಡ್ರಿ. ನಿನ್ನ ಸನ್ನಿಧಿಗೆ ಬರುವಾಗ ತಂದೆ ಶ್ರೇಷ್ಠವಾದ ಕಾಣಿಕೆ ತೆಗೆದುಕೊಂಡು ಹೋಗೋ ಕೃಪೆಯನ್ನು ನಮಗೆ ಒದಗಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. Dr. Satish Kumar comes from a strong non-Christian family. He miraculously met Jesus when he was 12 and began preaching Christ crucified at the tender age of 18. By the grace of God, he established Calvary Youth Mission when he was just 21. God started using this young man to reach thousands of souls and brought great revival in India. Dr. Satish Kumar was ordained by the International Ministerial Council of Great Britain in 1998. In the year 2003, Dr. Satish Kumar started preaching through television with one program being telecast. But now his sermons are broadcast with 300 programs every month in national and international channels in various languages, attracting almost 100 million viewers. Not only this, Dr. Satish Kumar also founded Calvary Temple in the year 2005 with 25 people. Within a short span of 11 years, these 25 people became over 150,000 members. Now Calvary Temple is the largest church in India and the third biggest church in the world. In 2012, God spoke to Dr. Satish Kumar to build Calvary Temple on a 12-acre land and spoke to him saying that he will enable him to build this temple in 52 days. Do you think an 18,000 capacity church can be built in 52 days? It's impossible. However, Dr. Satish Kumar trusted God and laid the foundation for this church on November 11, 2012. Despite severe opposition from Satan and great trials, God's mighty hand was there all through building of this great sanctuary called Calvary Temple. And God has enabled Dr. Satish Kumar to build this great temple with air conditioning comfort and acoustically designed church in just 52 days. Never in the history of the world was a church of this great capacity built in just 52 days. From 2013 to 2015, in the span of 3 years, nearly 80,000 new members were added to the temple. As a result of this, one more sanctuary was built with a capacity of over 18,000 members, and in total, the temple can now accommodate over 35,000 members in each service. This indicates that Calvary Temple is the fastest growing church in the world. Calvary Temple is a pure Bible-based and missions-oriented church where the Word of God is the final authority. Dr. Satish Kumar preaches the uncompromising Word of God to reach, revive, renew, and refill millions of lives. His simple and spirit-filled messages have attracted millions of people and have transformed countless lives. Salvation of the lost and sanctification of the believer is a common theme of his preachings. The mighty conviction of the Holy Spirit is experienced by all the people who attend Calvary Temple and Calvary Good News Festivals. It is not important how successful you are in the sight of God, but how faithful you are. This has been the driving force of Dr. Satish Kumar all through his life. May the life and example of Dr. Satish Kumar inspire you to serve God, help you to live for God, and prepare you to meet God. Namma Vilasa, Calvary, Post Box Number 30, Kukkatpalli, Hyderabad 72.